हेलो स्टूडेंट्स, बेंगलोर नॉर्थ यूनिवर्सिटी के ओकेना बेंगलोर नॉर्थ यूनिवर्सिटी के अथवा यस बेंगलोर नॉर्थ यूनिवर्सिटी के पार्टनरशिप असेसमेंट फॉर्म अल्ली 14 मार्क्स कोट्टिद्दारे। सो इदन्ना नान सॉल्व मार्तिनी नोडिकोळ्ळि। फर्स्ट क्वेश्चन ओद्कोळ्ळोण। एक्स वाई एंड जेड पार्टनर शेयरिंग प्रॉफिट्स एंड लॉसेस इन ए फर्म and during the previous year 2019-20 the firm incurs a net loss of 15 lakhs after deducting the following commission to x bonus to y and z 2 lakhs each salary to x y and z 4 lakhs each donation to pm national relief fund 2 lakhs income tax 1 lakh sales tax 2 lakh 50 office rent 2 lakh 50 depreciation on assets is 10 lakhs allowable depreciation as per IT law is 12 lakhs interest on capital calculated at 20% rupees x 1,60,000 y 1,40,000 z 1,80,000 profit and loss account also included the following ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ಅಂತ ಹೇಳಿದ್ದಾರೆ compute book profit of the firm and its taxable income for the assessment year 2020-21 ಅಂತ ಕೇಳಿದ್ದಾರೆ ಈಗ ಈ ಕ್ವೆಶ್ಚನ್ ನ ಫಸ್ಟ್ ಮಾಡಬೇಕಾದ್ರೆ ನಾವು ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಮಾಡೋಣ ಈ ಬುಕ್ ಪ್ರಾಫಿಟ್ ಮಾಡಬೇಕಾದ್ರೆ ನಮಗೆ ಕ್ವೆಶ್ಚನ್ ಅಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿಲ್ಲ ನೆಟ್ ಲಾಸ್ ಕೊಟ್ಟಿದ್ದಾರೆ ನೆಟ್ ಲಾಸ್ 15 ಲ್ಯಾಕ್ ರುಪೀಸ್ ಅಷ್ಟು ನೆಟ್ ಲಾಸ್ ಇದೆಯಂತ ಲಾಸ್ ಅಂದ್ರೆ ನಾನು ಬ್ರಾಕೆಟ್ ಅಲ್ಲಿ ಇಡ್ತಾ ಇದ್ದೀನಿ ಇದಕ್ಕೆ ನಾವು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ತೀವಿ ಯಾವ್ಯಾವ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಗೈಸ್ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಹತ್ರ ಒಂದು ರಿಕ್ವೆಸ್ಟ್ ಇದೆ ಇವತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರಾ ನಿಮ್ಗೆಲ್ರಿಗೂ ಗೊತ್ತು ಸಾಯಿ ಸ್ಟಡಿ ಸರ್ಕಲ್ ಇಂದ ಒಂದಷ್ಟು ಜನಕ್ಕೆ ಒಂದು ಅಷ್ಟು ಒಳ್ಳೇದಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಎಜುಕೇಶನ್ ಟು ಆಲ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಫ್ರೀ ಆಗಿ ಎಲ್ಲರಿಗೂ ಬಿಕಾಂ ಪಿಯುಸಿ ಅವರಿಗೆ ನಮ್ ಟ್ಯೂಷನ್ ಅಲ್ಲಿ ಆಫ್ಲೈನ್ ಕ್ಲಾಸಸ್ ನ ಫ್ರೀ ಆಗಿ ಮಾಡಬೇಕು ಅನ್ಕೊಂಡಿದ್ದೀನಿ ದಯವಿಟ್ಟು ನೀವು ನಿಮ್ಮ ಕಡೆಯಿಂದ ಓಕೆನಾ ನಿಮ್ಮ ಕಡೆಯಿಂದ ಬರೀ ಒಂದು 10 ರೂಪಾಯಿ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿ ನಮ್ಮ ಕೆಳಗಡೆ ನಂಬರ್ ಓಕೆ ಫೋನ್ ನಂಬರ್ ಹಾಕಿರ್ತೀನಿ ಆ ಫೋನ್ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ಕೊಟ್ಟಿದ್ದೀರಾ ಕೊಟ್ಟಿರೋರಿಗೆಲ್ಲ ಧನ್ಯವಾದಗಳು ಈಗ ನೆಟ್ ಲಾಸ್ ಕೊಟ್ಟಿದ್ದಾರೆ ಅದಕ್ಕೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು ಯಾವ್ದಾವ್ದು ಆಡ್ ಮಾಡಬೇಕು ಅಂದ್ರೆ ಫಸ್ಟ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಆಡ್ ಮಾಡ ಪಾರ್ಟ್ನರ್ಸ್ ಗೆ ಯಾವ್ಯಾವ ತರ ರೆಮ್ಯುನರೇಷನ್ ಕೊಡ್ತೀವಿ ಅಂದ್ರೆ ಪಾರ್ಟ್ನರ್ ಗೆ ಸ್ಯಾಲರಿ ಕೊಡ್ತೀವಿ ಕಮಿಷನ್ ಕೊಡ್ತೀವಿ ಬೋನಸ್ ಕೊಡ್ತೀವಿ ಎಲ್ಲ ನಾವೇನಂತ ಮಾಡಬೇಕು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತಾನೆ ತಗೊಳ್ಬೇಕಾಗುತ್ತೆ ಮೊದಲನೇದು ಕಮಿಷನ್ ಟು ಎಕ್ಸ್ ಅಂತ ಹೇಳಿದ್ದಾರೆ ಕಮಿಷನ್ ಟು ಎಕ್ಸ್ 1 ಲ್ಯಾಕ್ ರುಪಿ ಇದೆ ಓಕೆನಾ ಬಿ ಪಾಯಿಂಟ್ ಬೋನಸ್ ಟು ವೈ ಮತ್ತೆ ಝೆಡ್ ಗೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರಂತೆ ಹಾಗಾದ್ರೆ 2 ಲ್ಯಾಕ್ಸ್ ಇಂಟು 2 ಪೀಪಲ್ ಗೆ ಓಕೆನಾ ಬೋನಸ್ ಟೋಟಲ್ 4 ಲ್ಯಾಕ್ ರುಪೀಸ್ ಬೋನಸ್ ಕೊಡ್ತಾ ಇದ್ದೀವಿ ಹಾಗೆ ಸ್ಯಾಲರಿ ಕೊಡ್ತಾ ಇದ್ದೀವಿ ಸ್ಯಾಲರಿ ಇಂಟು ಯಾರು ಕೊಡ್ತಾ ಇದೀವಿ 3 ಜನಕ್ಕೂ ಕೊಡ್ತಾ ಇದ್ದೀವಿ ಎಕ್ಸ್ ವೈ ಅಂಡ್ ಝೆಡ್ 3 ಜನಕ್ಕೂ 4 ಲ್ಯಾಕ್ ರುಪೀಸ್ ಈಚ್ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ 3 ಪೀಪಲ್ ಗೆ 12 ಲ್ಯಾಕ್ ರುಪೀಸ್ ಬರುತ್ತೆ ಓಕೆನಾ ಇಷ್ಟನ್ನು ನಾವು ಏನಂತ ಕರೆಯೋಣ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಕರೆಯೋಣ ಈಗ ಪಾರ್ಟ್ನರ್ ರೆಮ್ಯುನರೇಷನ್ ಟೋಟಲ್ 17 ಲ್ಯಾಕ್ ರುಪೀಸ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಆಯಿತು ಎರಡನೇ ಪಾಯಿಂಟ್ ಏನಿದೆ ಅಂತ ನೋಡೋಣ ಡೊನೇಷನ್ ಟು ಪಿಎಂ ರಿಲೀಫ್ ಫಂಡ್ ಅಂತ ಹೇಳಿದ್ದಾರೆ ಡೊನೇಷನ್ ಟು ಪಿಎಂ ನ್ಯಾಷನಲ್ ರಿಲೀಫ್ ಫಂಡ್ ಪಿಎಂ ಎನ್ಆರ್ಎಫ್ ಅಂತ ಹೇಳ್ತೀವಿ 2 ಲ್ಯಾಕ್ ರುಪೀಸ್ ಇದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಖಂಡಿತ ಇನ್ಅಡ್ಮಿಸಿಬಲ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ 1 ಲ್ಯಾಕ್ ರುಪಿ ಇದೆ ಸೇಲ್ಸ್ ಟ್ಯಾಕ್ಸ್ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬಿಡಿ ಯಾಕೆಂದ್ರೆ
ಬಿಸ್ನೆಸ್ ಕಟ್ಟೋದೆ ಏನು ಸೇಲ್ಸ್ ಟ್ಯಾಕ್ಸ್ ಬಿಸ್ನೆಸ್ ದದು ಆಫೀಸ್ ರೆಂಟ್ ಕೂಡ ಬಿಸ್ನೆಸ್ ದ ಯಾವುದೇ ಕಾರಣಕ್ಕೂ ತಗೊಳ್ಳಕ್ಕೆ ಹೋಗಬೇಡಿ ಹಾಗೆ ಡಿಪ್ರಿಸಿಯೇಷನ್ ಬುಕ್ ಅಲ್ಲಿ ಎಷ್ಟು ಬರ್ತಿದ್ದಾನಪ್ಪ ಅಂದ್ರೆ ಆಸ್ ಪರ್ ಬುಕ್ಸ್ 10 lakh rupees ಇದೆ ಅಂತ ಓಕೆನಾ ಹಾಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ನೋಡಿ 1,60,000 1,40,000 1,80,000 ಈ ತರ ಕೊಟ್ಟಿದ್ದಾರೆ ನೋಡಿ 1,60 ಪ್ಲಸ್ 1,40 ಪ್ಲಸ್ 1,80 ಮೂರು ಟೋಟಲ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ 1,60 3,04,80,000 ರೂಪಾಯಿ ಬರ್ತಾ ಇದೆ ಇದು 20% ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್ ನಮ್ಗೆ ಆಸ್ ಪರ್ ದ ರೂಲ್ಸ್ ಏನ್ ಹೇಳುತ್ತಪ್ಪ ಅಂದ್ರೆ ನಾವು 12% ವರೆಗೂ ಎಕ್ಸೆಂಪ್ಷನ್ ಕೊಡಬಹುದು ಅಥವಾ 12% ವರೆಗೂ ಅಡ್ಮಿಸಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬಹುದು ಹಾಗಾದ್ರೆ 20% ಕೊಟ್ಟಿದ್ರೆ ಇನ್ನು 8% ಜಾಸ್ತಿ ಕೊಡ್ತಾ ಇದ್ರೆ ಸೊ ಈ ಜಾಸ್ತಿ ಇನ್ ಎಕ್ಸೆಸ್ ಆಫ್ 12% ನ ನಾವು ಇನ್ ಅಡ್ಮಿಸಬಲ್ ಅಂತ ಕನ್ಸಿಡರ್ ಮಾಡೋಣ ಹಾಗಾದ್ರೆ ಇದು ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ ಇಷ್ಟು ಏನಾಗುತ್ತೆ ಅಂದ್ರೆ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಇದರಲ್ಲಿ ಕೆಲವು ಇನ್ ಅಡ್ಮಿಸಬಲ್ ಇನ್ಕಮ್ಸ್ ಇದೆ ಯಾವ್ಯಾವ ಇನ್ ಅಡ್ಮಿಸಬಲ್ ಇನ್ಕಮ್ಸ್ ಅಂತ ಹೇಳಿದ್ರೆ ಮೊದಲನೆಯದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಎಷ್ಟಿದೆಯಪ್ಪ ಅಂದ್ರೆ 2,25,000 ಇದೆ ಹಾಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 1,75,000 ಕೊಟ್ಟಿದ್ದಾರೆ ಇನ್ನೊಂದು ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ಅಂತ ಇದೆ ದಯವಿಟ್ಟು ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ನ ಯಾವುದೇ ಕಾರಣಕ್ಕೂ ಇನ್ ಅಡ್ಮಿಸಬಲ್ ಇನ್ಕಮ್ ಅಂತ ಅನ್ಕೋಬೇಡಿ ಅಸ್ಯೂಮ್ ಮಾಡ್ಕೊಳ್ಳೋಣ ಈ ಪಾರ್ಟ್ನರ್ಶಿಪ್ ಫರ್ಮ್ ಬಿಸ್ನೆಸ್ ಮಾಡ್ತಾ ಇರೋದು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಇವ್ರಿಗೆ ಎಕ್ಸ್ಪೋರ್ಟ್ ಮಾಡಿರೋದ್ರಿಂದ ಪ್ರಾಫಿಟ್ ಬಂದಿದೆ ಅದು ಬಿಸ್ನೆಸ್ ಇನ್ಕಮ್ ಆಗಿರೋದ್ರಿಂದ ಆಲ್ರೆಡಿ ಇನ್ಕ್ಲೂಡ್ ಆಗಿರೋದ್ರಿಂದ ತಗೊಳ್ಳೋದಕ್ಕೆ ಹೋಗ್ಬೇಡಿ ಈಗ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇದ್ರ ಜೊತೆನಲ್ಲಿ ಓಕೆನಾ ಮೂರನೇ ಪಾಯಿಂಟ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 12 lakh rupees ಇದೆಯಂತೆ ಆ 12 lakh rupees ಇಲ್ಲಿ ಆಡ್ ಮಾಡ್ತೀನಿ ನೋಡಿ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ 10 lakhs ಇದೆ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ 10 lakhs ಇದೆ ಸೊ ದೇರ್ ಫೋರ್ ನೀವು ಏನ್ ಮಾಡಬೇಕು ಅಂದ್ರೆ ಇಷ್ಟು ಟೋಟಲ್ ಮಾಡೋಣ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ ಅದನ್ನ ಮಾಡಿದ್ರೆ 4,80,000 ಡಿವೈಡೆಡ್ ಬೈ 20 ಇಂಟು 8% ಮಾಡಿದ್ರೆ 1,92,000 ಬರ್ತಾ ಇದೆ ಹಾಗಾದ್ರೆ ಇಷ್ಟು ಟೋಟಲ್ ಮಾಡಿದ್ರೆ 20, 30, 31,92,000 ಬರ್ತಾ ಇದೆ ಇದು ಪ್ಲಸ್ ಅಮೌಂಟ್ ಇದು ಮೈನಸ್ ಅಮೌಂಟ್ ನೋಡಿ 31,92,000 15 lakh ಹೋದ್ರೆ ಎಷ್ಟು ಬರುತ್ತೆ ಅಂದ್ರೆ 11 ರಲ್ಲಿ 5 ಹೋದ್ರೆ 6 2 ರಲ್ಲಿ 1 ಹೋದ್ರೆ 1 16,92,000 ಬರ್ತಾ ಇದೆ ಇದು ಪ್ಲಸ್ ಫಿಗರ್ ಓಕೆನಾ ಈಗ ಇಷ್ಟನ್ನು ಮೈನಸ್ ಎಷ್ಟು ಬರುತ್ತೆ ಅಂತ ನೋಡೋಣ ಮೈನಸ್ ಎಷ್ಟು ಬರುತ್ತೆ ಅಂದ್ರೆ 10, 6, 1 ಓಕೆನಾ 16 lakhs ಬರ್ತಾ ಇದೆ ಹಾಗಾದ್ರೆ ನಮ್ಗೆ 92,000 rupees ಅಷ್ಟು ಏನ್ ಬರ್ತಾ ಇದೆ ಪ್ರಾಫಿಟ್ ಬರ್ತಾ ಇದೆ ಇದನ್ನ ಏನಂತ ಹೇಳ್ತೀವಿ ಪ್ರಾಫಿಟ್ ಅಂತ ಹೇಳ್ತೀವಿ ಎಂತ ಪ್ರಾಫಿಟ್ ಬುಕ್ ಪ್ರಾಫಿಟ್ ಅಂತ ಕರಿತೀವಿ ಈ ಬುಕ್ ಪ್ರಾಫಿಟ್ ಅನ್ನ ನಾವು 92,000 ಅಂತ ಕರಿತೀವಿ ಈಗ ಈ ಬುಕ್ ಪ್ರಾಫಿಟ್ 92,000 ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದೀವಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಲವಬಲ್ ರೆಮ್ಯುನರೇಷನ್ ಎಷ್ಟು ಅಂತ ಮಾಡಬೇಕು ಅಲವಬಲ್ ರೆಮ್ಯುನರೇಷನ್ ಈಗ ಅಲವಬಲ್ ರೆಮ್ಯುನರೇಷನ್ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಗೆ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಿದೆ ಅಂತ ನೋಡೋಣ ಆಕ್ಚುಯಲ್ ರೆಮ್ಯುನರೇಷನ್ ಆಕ್ಚುಯಲ್ ರೆಮ್ಯುನರೇಷನ್ ಟೋಟಲ್ 17 lakh rupees ಇದೆ 17 lakhs ಅನ್ನ ಬರ್ದಿದ್ದೀವಿ ಓಕೆನಾ ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ ಆಸ್ ಪರ್ ರೂಲ್ಸ್ ಏನ್ ಹೇಳುತ್ತೆ ಆಸ್ ಪರ್ ರೂಲ್ಸ್ ಸಿ 3 lakh rupees ಜಾಸ್ತಿ ಇದ್ರೆ ಏನದು 3 lakh rupees ಜಾಸ್ತಿ ಏನಾದ್ರೂ ಬುಕ್ ಪ್ರಾಫಿಟ್ ಬಂದಿದ್ರೆ
ನಾವು ರೂಲ್ಸ್ ಪ್ರಕಾರ ಮಾಡಬಹುದಾಗಿತ್ತು ಆದರೆ ಇಲ್ಲಿ ನಮಗೆ ಏನಿದೆ 92000 ಇದೆ ಸೋ ಅದಕ್ಕೋಸ್ಕರ 92000 ರೂಪೀಸ್ ಮೇಲೆ ಓಕೆನಾ 90% ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ರೂಪೀಸ್ ಇವೆರಡರಲ್ಲಿ ಯಾವುದು ಜಾಸ್ತಿ ಬರುತ್ತೆ ಅದನ್ನೇ ನಾವು ಡಿಡಕ್ಷನ್ ಆಗಿ ಕೊಡ್ತೀವಿ ಈಗ ನಾವು ಏನು ಮಾಡಬೇಕು 92000 ನಲ್ಲಿ 90% 82800 ಬರ್ತಾ ಇದೆ ಎಷ್ಟು ಬರ್ತಾ ಇದೆ 82800 ಬರ್ತಾ ಇದೆ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಇವೆರಡರಲ್ಲಿ 1.5 ಲಕ್ಷ ರೂಪಾಯಿ ಜಾಸ್ತಿ ಇರೋದ್ರಿಂದ ನಾವು ಏನು ಕಂಪೇರ್ ಮಾಡ್ತೀವಿ ವಿಚ್ ಎವರ್ ಇಸ್ ಲೋಯರ್ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನ ಇಲ್ಲಿ ತಗೊಳ್ತೀವಿ ತಗೊಂಡು ಇವೆರಡರಲ್ಲಿ ಯಾವುದು ಕಡಿಮೆ ಇದೆ 1.5 ಲಕ್ಷ ಕಡಿಮೆ ಇದೆ ಹಾಗಾದ್ರೆ ನಮಗೆ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಬಂದಂಗೆ ಆಯ್ತು 1.5 ಲಕ್ಷ ರೂಪಾಯಿ ಬಂದಂಗೆ ಓಕೆನಾ ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಲಾಸ್ಟ್ ಪಾಯಿಂಟ್ ಏನದು ಅಂದ್ರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಈಗ ಟ್ಯಾಕ್ಸಬಲ್ ಇನ್ಕಮ್ ಮಾಡಬೇಕಾದ್ರೆ ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕು ನಮಗೆ ಬುಕ್ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ ಬುಕ್ ಪ್ರಾಫಿಟ್ ಬಂದು ಓಕೆನಾ 92000 ರೂಪೀಸ್ ಇದೆ ಇದನ್ನ ನಾವೇನ್ ಮಾಡಬೇಕು ಮೈನಸ್ ಮಾಡಬೇಕು ಏನ್ ಮೈನಸ್ ಮಾಡಬೇಕು ಅಲೋವಬಲ್ ರೆಮ್ಯುನರೇಷನ್ ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ರೆ 1,50,000 ಮೈನಸ್ ವ್ಯಾಲ್ಯೂ ಬರ್ತಾ ಇದೆ ಹಾಗಾದ್ರೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಲಾಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 58,000 ರೂಪೀಸ್ ಲಾಸ್ ಬರ್ತಾ ಇದೆ ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಂದ ಲಾಸ್ ಆಗ್ತಾ ಇದೆ ಎರಡನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2,25,000 ಇದೆ ಹಾಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 1,75,000 ಇದೆ ಇನ್ ಏನು ಬೇರೆ ಯಾವುದೇ ತರದ ಇನ್ಕಮ್ ಇಲ್ಲ ನಮ್ಮ ಹತ್ರ ಹಾಗಾದ್ರೆ 3-4 ಲಕ್ಷದಲ್ಲಿ 58,000 ಹೋದ್ರೆ ಎಷ್ಟು ಬರುತ್ತೆ ನೋಡಿ 4 ಲಕ್ಷದಲ್ಲಿ 58,000 ಹೋದ್ರೆ 3,42,000 ರೂಪಾಯಿ ಏನಂತ ಹೇಳ್ತೀವಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೀತೀವಿ ಈ ಗ್ರಾಸ್ ಟೋಟಲ್ ಇನ್ಕಮ್ ಗೆ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಯಾವುದು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಓಕೆನಾ 100% ಅಷ್ಟು ಡಿಡಕ್ಷನ್ ಅನ್ನ ಕೊಡ್ತೀವಿ 100% ಅಂದ್ರೆ ನ್ಯಾಷನಲ್ ಡೊನೇಷನ್ ಟು PMNRF ಎಷ್ಟು ಇದೆಯಪ್ಪ ಅಂದ್ರೆ 2 ಲಾಕ್ ರುಪೀಸ್ ಇದೆ ಕಂಪ್ಲೀಟ್ 2 ಲಾಕ್ ರುಪೀಸ್ ಅನ್ನ ಡಿಡಕ್ಷನ್ ಕೊಡಿ ಕೊಟ್ರೆ ಬರ್ತಕ್ಕಂಥದ್ದು 1,42,000 ರುಪೀಸ್ ಇದನ್ನ ನಾವು ಏನಂತ ಕರ್ಬೋದು ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅಂತ ಕರೆಯುವ ಈ ಅಮೌಂಟ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಇಷ್ಟು ನೋಡ್ಕೊಳ್ಳಿ 14 ಮಾರ್ಕ್ಸ್ ಬರುತ್ತೆ